ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ಒಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಹದಿನೇಳು ಇವತ್ತಿನ ಪ್ರಚಲಿತ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ಮೊದಲನೇ ಟಾಪಿಕ್ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಿದ್ದು ರೈಲ್ವೆ ಇಲಾಖೆಯ ವಿಐಪಿ ಪಿ ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆಯನ್ನ ಸುಧಾರಣೆ ಮಾಡೋಸ್ಕರ ಒಂದು ನಿಟ್ಟಿನಲ್ಲಿ ಕಳೆದ ಮೂರುವರೆ ದಶಕಗಳಿಂದ ಪಾಲಿಸಿಕೊಂಡು ಬರ್ತಾ ಇದ್ದ ವಿಐಪಿ ಸಂಸ್ಕೃತಿಗೆ ಬ್ರೇಕ್ ಹಾಕಲು ಕೇಂದ್ರ ಸರ್ಕಾರ ತೀರ್ಮಾನವನ್ನ ಮಾಡ್ತಾ ಇದೆ ನೋಡಿ ವಿ ಐ ಪಿ ಸಂಸ್ಕೃತಿ ಏನಂದ್ರೆ ರೈಲ್ವೆ ಮಂಡಳಿ ಅಧ್ಯಕ್ಷರು ಸದಸ್ಯರು ಅವರು ಪ್ರವಾಸ ಹೋದಾಗ ಪ್ರವಾಸವನ್ನು ಕೈಗೊಂಡಾಗ ಅದೇ ರೀತಿ ಯಾವುದೇ ಒಂದು ವಲಯದ ಇಲಾಖೆಗೆ ಅವರು ಭೇಟಿಯನ್ನು ಕೊಟ್ಟಾಗ ಅಂತಹ ಸಂದರ್ಭದಲ್ಲಿ ಆ ವಲಯದ ವ್ಯವಸ್ಥಾಪಕರು ಉನ್ನತ ಅಧಿಕಾರಿಗಳು ರೈಲ್ವೆ ಮಂಡಳಿಯ ಅಧ್ಯಕ್ಷರನ್ನ ಸದಸ್ಯರನ್ನ ಹೂಗುಚ್ಚ ನೀಡಿ ಸ್ವಾಗತಿಸುವ ಒಂದು ಸಂಪ್ರದಾಯ ಇತ್ತು ಆ ಸಂಪ್ರದಾಯವನ್ನ ತೆಗೆದು ಹಾಕಬೇಕಂತ ಕೇಂದ್ರ ಸರ್ಕಾರ ತೀರ್ಮಾನವನ್ನ ಮಾಡ್ತಾ ಇದೆ ಅದೇ ರೀತಿ ರೈಲ್ವೆ ಇಲಾಖೆಯ ಅಧಿಕಾರಿಗಳ ಮನೆಯಲ್ಲಿ ಮನೆ ಕೆಲಸವನ್ನಾಗಿ ರೈಲ್ವೆ ಇಲಾಖೆಯ ಸಿಬ್ಬಂದಿಗಳು ಮಾಡ್ತಾ ಇದ್ರು ಶಿಸ್ತಾಚಾರ ಸೇವೆ ಅಂತ ಆ ಶಿಸ್ತಾ ಶಿಷ್ಟಾಚಾರ ಸೇವೆಯನ್ನ ತೆಗೆದು ಹಾಕಬೇಕಂತ ಕೇಂದ್ರ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ ಅಂದ್ರೆ ಕಂಪ್ಲೀಟ್ ಆಗಿ ರೈಲ್ವೆ ಇಲಾಖೆಯನ್ನ ಸುಧಾರಣೆ ಮಾಡೋಕ್ಕೋಸ್ಕರ ರೈಲ್ವೆ ಇಲಾಖೆಯಲ್ಲಿ ಏನು ಮೂರು ದಶಕಗಳಿಂದ ಏನು ವಿಐಪಿ ಸಂಸ್ಕೃತಿ ಏನು ಪಾಲಿಸ್ಕೊಂಡು ಬರ್ತಾ ಇದ್ರೆ ಅದನ್ನ ಬ್ರೇಕ್ ಹಾಕಲು ಅದನ್ನ ತೆಗೆದುಹಾಕಲು ಕೇಂದ್ರ ಸರ್ಕಾರ ತೀರ್ಮಾನವನ್ನ ಮಾಡ್ತಾ ಇದೆ ರೈಲ್ವೆ ಇಲಾಖೆಯ ವಿ ಐ ಪಿ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಆದೇಶಗಳು ಅಂದ್ರೆ ಮೊದಲ ಮೊದಲು ಏನು ಆದೇಶಗಳು ಇದ್ದವು ಮತ್ತೆ ಈಗ ಹೊಸ ಆದೇಶದಿಂದ ಏನೇನು ಬದಲಾವಣೆ ಆಗಲಿದ್ದಾವೆ ಅದರ ಬಗ್ಗೆ ನಾವು ತಿಳ್ಕೊಳ ಮೊದಲನೇ ನಿಯಮದ ಪ್ರಕಾರ ಮೊದಲನೇ ಆದೇಶದ ಪ್ರಕಾರ ರೈಲ್ವೆ ಮಂಡಳಿಯ ಚೇರ್ಮೆನ್ ಅಥವಾ ಇತರ ಸದಸ್ಯರು ರೈಲ್ವೆ ವಲಯಗಳಿಗೆ ಭೇಟಿಯನ್ನು ಕೊಟ್ಟಾಗ ಅಂಥ ಸಂದರ್ಭದಲ್ಲಿ ಜನರಲ್ ಮ್ಯಾನೇಜರ್ಗಳು ಅವರನ್ನ ಬರೆ ಮಾಡಿಕೊಳ್ಳೋಗೋಸ್ಕರ ಬಿಡ್ಕೊಳ್ಗೋಸ್ಕರ ಅವರು ಅಲ್ಲಿ ಅಂದರೆ ರೈಲ್ವೆ ನಿಲ್ದಾಣಗಳಲ್ಲಿ ಅವರು ಪ್ರೆಸೆಂಟ್ ಆಗಿರಬೇಕಿತ್ತು ಅದೇ ರೀತಿ ಅಧಿಕಾರಿಗಳನ್ನ ಇನ್ವೈಟ್ ಮಾಡೋಕೋಸ್ಕರ ಬರಮಾಡಿಕೊಳ್ಳೋಗೋಸ್ಕರ ಮಾಡಿಕೊಳ್ಳೋಸ್ಕರ ಅವರನ್ನು ಹೂವಿನ ಗುಚ್ಛ ನೀಡಬೇಕಾಗಿತ್ತು ಅಥವಾ ಉಡುಗೊರೆಗಳನ್ನು ನೀಡಬೇಕಾಗಿತ್ತು ಈ ಥರ ಒಂದು ಸಂಪ್ರದಾಯ ಇತ್ತು ಅದೇ ರೀತಿ ಹಿರಿಯ ಅಧಿಕಾರಿಗಳ ಮನೆ ಕೆಲಸ ನೋಡಿಕೊಳ್ಳೋಸ್ಕರ ರೈಲ್ವೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗ್ತಿತ್ತು ಇದು ಹಳೆಯ ನಿಯಮದ ಒಂದು ಪ್ರಕಾರ ಆದರೆ ಈಗ ಒಂದು ಹೊಸ ಆದೇಶ ಜಾರಿಗೊಳಿಸಿದರೆ ಕೇಂದ್ರ ಸರ್ಕಾರದವರು ಅವಾಗ ಬದಲಾವಣೆ ಏನಾಗಲಿದೆ ಅಂದರೆ ರೈಲ್ವೆ ಮಂಡಳಿಯ ಪದಾಧಿಕಾರಿಗಳು ಪ್ರವಾಸವನ್ನು ಕೈಗೊಂಡಾಗ ಅಥವಾ ಅವರು ಯಾವುದೇ ಒಂದು ರೈಲ್ವೆ ವಲಯಗಳಿಗೆ ಭೇಟಿಯನ್ನು ಕೊಟ್ಟಾಗ ಅಂತ ಸಂದರ್ಭದಲ್ಲಿ ಮ್ಯಾನೇಜರ್ಗಳು ಅಂದ್ರೆ ಜನರಲ್ ಮ್ಯಾನೇಜರ್ಗಳು ರೈಲ್ವೆ ನಿಲ್ದಾಣಗಳಲ್ಲಿ ಹೂಗುಚ್ಚ ಅಥವಾ ಉಡುಗೊರೆಯನ್ನು ತೆಗೆದುಕೊಂಡು ಅವರು ಅಲ್ಲಿ ಪ್ರೆಸೆಂಟ್ ಆಗೋ ಒಂದು ಅವಶ್ಯಕತೆ ಇಲ್ಲ ಅದೇ ರೀತಿ ಹಿರಿಯ ಅಧಿಕಾರಿಗಳ ಮನೆ ಕೆಲಸಕ್ಕೆ ರೈಲ್ವೆ ಸಿಬ್ಬಂದಿಯನ್ನ ಬಳಕೆ ಮಾಡುವುದು ಕಂಪ್ಲೀಟ್ ಆಗಿ ಅದು ಕ್ಯಾನ್ಸಲ್ ಆಗಲಿದೆ ರದ್ದನ್ನ ಆಗಲಿದೆ ಈ ಒಂದು ಹೊಸ ಆದೇಶ ಪ್ರಕಾರ ಸೊ ಈ ತರ ಏನು ಹೊಸ ನಿಯಮಗಳನ್ನ ಹೊಸ ಬದಲಾವಣೆಗಳನ್ನ ರೈಲ್ವೆ ಇಲಾಖೆಯಲ್ಲಿ ತರ್ತಾ ಇದ್ದಾರೆ ಅದರ ಸುಧಾರಣೆಗೋಸ್ಕರ ಈ ಒಂದು ಚಿಂತನೆ ಕೇಂದ್ರ ಸರ್ಕಾರದವರು ನಡೆಸ್ತಾ ಇದ್ದಾರೆ ಟಾಪಿಕ್ ರಾಷ್ಟ್ರೀಯ ನೀತಿಗೆ ಸಂಬಂಧಪಟ್ಟಿದ್ದು ನಮ್ಮ ದೇಶದಲ್ಲಿ ಸಾವಿರಾರು ಮಂದಿ ನೇತ್ರ ತಜ್ಞರ ಹೆಸರಿನಲ್ಲಿ ದೃಷ್ಟಿ ಪರೀಕ್ಷೆ ಮತ್ತು ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಆದರೆ ಕೆಲವರು ಇದರಲ್ಲಿ ನೋಂದಣಿಯನ್ನು ಮಾಡಿಸ್ಕೊಂಡಿಲ್ಲ ಅಂದರೆ ಅವರು ರಿಜಿಸ್ಟ್ರೇಷನ್ನ ಮಾಡಿಲ್ಲ ಆದರೂ ಸಹಿತ ಅವರು ನೇತ್ರ ತಜ್ಞರ ಹೆಸರಿನಲ್ಲಿ ದೃಷ್ಟಿ ಪರೀಕ್ಷೆ ಮತ್ತು ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಇದು ಕಾನೂನು ಬಾಹಿರವಾಗಿದೆ ಹಾಗಾಗಿ ಇದನ್ನು ರಕ್ಷಣೆ ಮಾಡೋಕೋಸ್ಕರ ಇದನ್ನು ಕಂಟ್ರೋಲ್ ಮಾಡೋಸ್ಕರ ನಿಯಂತ್ರಣಕ್ಕೆ ತೆರೆದಗೋಸ್ಕರ ಒಂದು ನಿಟ್ಟಿನಲ್ಲಿ ನೇತ್ರ ರಕ್ಷಣೆಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ನೀತಿ ರೂಪಿಸಲು ಕೇಂದ್ರ ಸರ್ಕಾರ ಉದ್ದೇಶವನ್ನ ಮಾಡ್ತಾ ಇದೆ ಟಾಪಿಕ್ ಪೂತಿನ ರಾಷ್ಟ್ರೀಯ ಪ್ರಶ್ನೆಗೆ ಸಂಬಂಧಪಟ್ಟಿದ್ದು ಮುಂಬೈನ ಅಖಿಲ ಭಾರತ ಕರಿಗರ ಒಕ್ಕೂಟ ಸಂಸದ ಸಂಸ್ಥೆ ಇವರು ಪ್ರತಿ ವರ್ಷ ಪೂತಿನ ರಾಷ್ಟ್ರೀಯ ಪ್ರಶ್ನೆಯನ್ನು ನೀಡುತ್ತಾರೆ ಈ ವರ್ಷ ಈ ಪ್ರಶ್ನೆಗೆ ಭಾಜನಾಗಿದ್ದವರು ಸಾಹಿತಿಯಾದ ಡಾಕ್ಟರ್ ಹುಲಿವಾನ್ ನರಸಿಂಹಸ್ವಾಮಿ ಸೋ ನೆನ್ಕೊಳ್ಳಿ ಪೂತಿನ ರಾಷ್ಟ್ರೀಯ ಪ್ರಶ್ನೆಯನ್ನು ನೀಡುವವರು ಸಂಸಾ ಸಂಸಾಧನ ಎಂಬ ಒಂದು ಸಂಸ್ಥೆ ಈ ವರ್ಷ ಈ ಪ್ರಶ್ನೆ ಯಾರಿಗೆ ಸಂದಿದೆ ಅಂದ್ರೆ ಸಾಹಿತಿಯಾದ ಡಾಕ್ಟರ್ ಹುಲಿವಾನ್ ನರಸಿಂಹಸ್ವಾಮಿ ನೆಕ್ಸ್ಟ್ ಟಾಪಿಕ್ ಬಿಎಂ ಗೆ ಸಂಬಂಧಪಟ್ಟಿದ್ದು ಬಿಎಂಟಿಸಿಗೆ ಸಿ ಎನ್ ಜಿ ಬಸ್ಗಳ ಪ್ರಾಯಕ ಸಂಚಾರ ಸ್ಟಾರ್ಟ್ ಮಾಡಬೇಕಂತ ಸಾರಿಗೆ ಇಲಾಖೆ ಸೂಚನೆಯನ್ನ ನೀಡಿದೆ ಸಿ ಎನ್ ಜಿ ಅಂದ್ರೆ ಸಾಂದ್ರಿಕತ ನೈಸರ್ಗಿಕ ಅನಿಲ ಇಂಗ್ಲಿಷ್ ನಲ್ಲಿ ಎನ್ ಜಿ ಅಂದ್ರೆ ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ನಾವು ಇಲ್ಲಿ ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಬಗ್ಗೆ ತಿಳ್ಕೋಣ ನೋಡಿ ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಹೈ ಪ್ರೆಷರ್ ಅಲ್ಲಿ ಮೀಥೇನ್ ಸ್ಟೋರ್ ಆಗಿರುತ್ತೆ ಕಂಪ್ಲೀಟ್ ಆಗಿ ಮೀಥೇನ್ನ ಕೆಮಿಕಲ್ ಫಾರ್ಮುಲಾ ಸಿ ಎಚ್ ಫೋರ್ ಇದು ಬಹಳಷ್ಟು ಲೈಟ್ ಆಗಿರುತ್ತೆ ಇದನ್ನ ಪೆಟ್ರೋಲ್ ಡೀಸೆಲ್ ಮತ್ತು ಪ್ರೋಪೇನ್ ಅಥವಾ ಎಲ್ ಪಿ ಜಿಗೆ ರೀಪ್ಲೇಸ್ ಆಗಿ ಈ ಒಂದು ಗ್ಯಾಸನ್ನು ಬಳಸ್ಬೋದು ಬಳಸಬಹುದು ಈ ಗ್ಯಾಸಿಂದ ಏನು ಮಾಲಿನ್ಯ ಏನು ಉಂಟಾಗುತ್ತೆ ಅದು ಬಹಳಷ್ಟು ಕಡಿಮೆ ಕಂಪೇರಿ ಗ್ಯಾಸೊಲಿನ್ ಪೆಟ್ರೋಲ್ ಡೀಸೆಲ್ ಫ್ಯೂಲ್ ಮತ್ತು ಎಲ್ ಪಿ ಜಿಗೆ ಕಂಪೇರ್ ಮಾಡಿದಾಗ ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಸಿ ಎನ್ ಜಿ ಬಸ್ಗಳ ಪ್ರಾಯೋಗಿಕ ಸಂಚಾರ ನಡೆಸಬೇಕಂತ ಬಿ ಎಂ ಟಿ ಸಿಗೆ ಗೆ ಸಾರಿಗೆ ಇಲಾಖೆ ಸೂಚನೆಯನ್ನು ನೀಡಿದ್ದಾರೆ ಸಿ ಎನ್ ಜಿ ಕಂಪ್ಲೀಟ್ ಆಗಿ ಸಿ ಎಚ್ ಓ ಫೋರ್ ಮೀಥೆನ್ ಅನ್ನ ಇರುತ್ತೆ ಅದರಲ್ಲಿ ಓಕೆ ಕಂಪ್ರೆಸ್ ಆಗಿರೋ ಒಂದು ಮೀಥೆನ್ ಇರುತ್ತೆ ಸಿ ಎನ್ ಜಿ ಫೌಂಡ್ ಆಗೋದು ಆಯಿಲ್ ಡೆಪಾಸಿಟ್ಸ್ ಅದೇ ರೀತಿ ಇದನ್ನ ಕಲೆಕ್ಟ್ ಮಾಡೋದು ಎಲ್ಲಿಂದ್ರೆ ಲ್ಯಾಂಡ್ ಫಿಲ್ಸ್ ಮತ್ತೆ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಗಳಿಂದ ನೆಕ್ಸ್ಟ್ ಟಾಪಿಕ್ ನೋಬೆಲ್ ಪ್ರಶಸ್ತಿಗೆ ಸಂಬಂಧಪಟ್ಟಿದ್ದು ನೋಡಿ ಇಲ್ಲಿಯವರೆಗೆ ವೈದ್ಯಕೀಯ ವಿಭಾಗ ರಸಾಯನಶಾಸ್ತ್ರ ವಿಭಾಗ ಭೌತಶಾಸ್ತ್ರ ವಿಭಾಗ ನೋಬೆಲ್ ಶಾಂತಿ ಪುರಸ್ಕಾರ ಮತ್ತು ಸಾಹಿತ್ಯ ವಿಭಾಗದಲ್ಲಿ ಎರಡ್ ಸಾವಿರದ ಹದಿನೇಳು ಸಾಲಿನ ನೋಬಲ್ ಪ್ರಶಸ್ತಿಯನ್ನ ಯಾರು ವಿಚಿತ ಆಗಿದ್ದರ ಅವರ ಹೆಸರನ್ನು ನಾನು ನಿಮಗೆ ಹೇಳಿದ್ದೆ ಇವತ್ತು ಸೋಮವಾರ ಇವತ್ತು ಅರ್ಥಶಾಸ್ತ್ರ ನೋಬೆಲ್ ಪ್ರಶಸ್ತಿಯ ಪುರಸ್ಕೃತರ ಹೆಸರು ಘೋಷಣೆ ಘೋಷಣೆ ಆಗಲಿದೆ ಇದಕ್ಕಿಂತ ಮುಂಚೆ ಪೂರಕವಾಗಿ ಕ್ಲಾರಿ ಅನಾಲಿಟಿಕ್ಸ್ ಸಂಸ್ಥೆ ಇವರು ಅರ್ಥಶಾಸ್ತ್ರ ನೋಬೆಲ್ ಪ್ರಶಸ್ತಿ ಪುರಸ್ಕೃತರ ಸಮಾನಿ ಪಟ್ಟಿಯನ್ನು ಬಿಡುಗಡೆ ಮಾಡಿದರೆ ಅದರಲ್ಲಿ ರಘುರಾಮ್ ರಾಜನ್ ಅವರ ಹೆಸರಿದೆ ಅಂತ ಈ ಒಂದು ಸಂಸ್ಥೆ ಹೇಳಿದೆ ರಘುರಾಂ ರಾಜನ್ ಇವರು ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಾಜಿ ಗವರ್ನರ್ ಟಾಪಿಕ್ ಡಾಕ್ಟರ್ ಶಿವರಾಮ್ ಕಾರ್ ಅವರಿಗೆ ಸಂಬಂಧಪಟ್ಟಿದ್ದು ಇವರೊಬ್ಬರು ಹಿರಿಯ ಸಾಹಿತಿ ಇವರ ಹೆಸರಲ್ಲಿ ಪ್ರತಿ ವರ್ಷ ಬಾಲವನ ಪ್ರಶಸ್ತಿಯನ್ನ ನೀಡಲಾಗ್ತದೆ ಈ ಈ ವರ್ಷ ಈ ಪ್ರಶಸ್ತಿಗೆ ಆಯ್ಕೆಯಾದವರು ಹಿರಿಯ ಸಾಹಿತಿಯಾದ ವೈದೇಹಿ ವೈದಿ ವೈದ್ಯವರಿಗೆ ಬಾಲವನಿ ಪ್ರಶಸ್ತಿಯನ್ನ ಈ ವರ್ಷ ನೀಡಲಾಗ್ತದೆ ಈ ಒಂದು ಪ್ರಶಸ್ತಿಯನ್ನ ಶಿವರಾಮ್ ಕರಂತ್ ಅವರ ಜನ್ಮದಿನದಂದು ಅಂದ್ರೆ ನಾಳೆಯವರ ಜನ್ಮದಿನ ಇದೆ ಆ ದಿನದಂದು ಈ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗ್ತದೆ ಅದೇ ರೀತಿ ಶಿವರಾಮ್ ಕರಂತ್ ಅವರ ಮನೆ ಶಿವಮೊಗ್ಗದ ಪುತ್ತೂರಿನಲ್ಲಿ ನಿರ್ಮಾಣವಾಗಿದೆ ನಿರ್ಮಾಣವಾಗಿದೆ ಅಂದರೆ ಅದನ್ನು ಪುನಶ್ಚಿತವನ್ನು ಮಾಡಿದ್ದಾರೆ ರಿನೋವೇಷನ್ ಮಾಡಿದರೆ ಅದರ ಲೋಕಾರ್ಪಣೆ ನಾಳೆ ಇದೆ ಅದೇ ರೀತಿ ಬಾಲವನ್ನು ಪ್ರಶ್ನೆ ಸಹಿತ ಈ ಒಂದು ಜನ್ಮದಿನ ಅಂಗವಾಗಿ ಅವರ ಹೆಸರಿನಲ್ಲಿ ಪ್ರತಿವರ್ಷ ನೀಡಲಾಗ್ತದೆ ಮತ್ತು ಅದನ್ನು ನಾಳೆ ಪ್ರದಾನವನ್ನು ಮಾಡಲಾಗ್ತದೆ ಆ ಒಂದು ಪ್ರಶ್ನೆಗೆ ಈ ವರ್ಷ ಆಯ್ಕೆಯಾದವರು ಹಿರಿಯ ಸಾಹಿತ್ಯದ ವೈದೇಹಿಯವರು ಟಾಪಿಕು ಮಿಗ್ ಟ್ವೆಂಟಿ ಒನ್ ಜೆಟ್ ವಿಮಾನಕ್ಕೆ ಸಂಬಂಧಪಟ್ಟಿದ್ದ ಇದು ಒಂದು ಯುದ್ಧ ವಿಮಾನ ಈ ವಿಮಾನಗಳ ಒಂದು ಚಾಲನೆಗೆ ಭಾರತೀಯ ವಾಯುಪಡೆಯವರು ವಾಯುಪಡೆಯ ಮೊದಲ ಮೂರು ಮಹಿಳೆಯರ ಪೈಲಟ್ಗಳನ್ನು ನಿಯೋಜನೆ ಮಾಡಲಾಗ್ತದೆ ಅವರ ಹೆಸರು ಅವನಿ ಚತುರ್ವೇದಿ ಭಾವನಾಕಾಂತ್ ಮತ್ತು ಮೋಹನಾ ಸಿಂಗ್ ಅಂದರೆ ನಮ್ಮ ಭಾರತೀಯ ವಾಯುಪಡೆಯ ಮೊದಲ ಮೂವರು ಮಹಿಳಾ ಪೈಲಟ್ಗಳ ಹೆಸರು ಏನಂದರೆ ಅವನಿ ಚತುರ್ವೇದಿ ಭಾವನಾಕಾಂತ್ ಮತ್ತು ಮೋಹನಾಥ್ ಸಿಂಗ್ ಇವರ ಹೆಸರನ್ನು ನೆನಪಿಟ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ನಮ್ಮ ಭಾರತೀಯ ವಾಯುಪಡೆಯಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಮೂರು ಮಹಿಳಾ ಪೈಲಟ್ಗಳು ಭಾರತೀಯ ವಾಯುಪಡೆಗೆ ಜಾಯ್ನ್ ಆಗಿದ್ದಾರೆ ಸೊ ಅವರೆಲ್ಲ ಹೆಸರನ್ನು ಹೇಳ್ಕೊಳ್ಳಲಾಗಿದೆ ಅದನ್ನು ನೆನಪಿಕೊಳ್ಳಿ ಮತ್ತು ಅವರಿಗೆ ಈಗ ಮಿಗ್ ಟ್ವೆಂಟಿ ಒನ್ ಬೈಸನ್ ಜೆಟ್ಗಳ ಚಲಾವಣೆಗೆ ಅವರನ್ನ ನಿಯೋಜನೆ ಮಾಡಲಾಗ್ತಾ ಇದೆ ಟಾಪಿಕ್ ವಿಶ್ವ ಮಿಸ್ ಗಾಲಿ ಕುರ್ಚಿ ಸೌಂದರ್ಯ ಸ್ಪರ್ಧೆಗೆ ಸಂಬಂಧಪಟ್ಟಿದ್ದು ವಿಶ್ವ ಮಿಸ್ ಗಾಲಿ ಕುರ್ಚಿ ಸೌಂದರ್ಯ ಸ್ಪರ್ಧೆಯನ್ನ ಮೊಟ್ಟ ಮೊದಲೇ ಬಾರಿಗೆ ಓನ್ಲಿ ಒನ್ ಸಂಸ್ಥೆ ಇದು ಪೋಲೆಂಡ್ ಮೂಲದ ಸಂಸ್ಥೆ ಇವರು ಮೊಟ್ಟ ಮೊದಲೇ ಬಾರಿಗೆ ವಾರ್ಸದಲ್ಲಿ ಆರೋಪನೆ ಮಾಡಿದರು ಈ ಒಂದು ಸ್ಪರ್ಧೆಯಲ್ಲಿ ಬೆಲರಸ್ ದೇಶದ ಮನೋವಿಜ್ಞಾನದ ವಿದ್ಯಾರ್ಥಿನಿಯಾದ ಅಲೆಕ್ಸಾಂಡ್ರಾ ಚಿಚುಕೋ ಇವರು ವಿನ್ ಆಗಿದ್ದಾರೆ ಸೋನಿಯನ್ ಪಿಕಳಿ ವಿಶ್ವ ಮಿಸ್ ಗಾಲಿ ಕುರ್ಚಿ ಸೌಂದರ್ಯ ಸ್ಪರ್ಧೆ ಮೊಟ್ಟ ಮೊದಲೇ ಬಾರಿಗೆ ಓನ್ಲಿ ಒನ್ ಸಂಸ್ಥೆ ಇದು ಪೋಲೆಂಡ್ ಮೂಲದ ಸಂಸ್ಥೆ ಇವರು ಆಯೋಜನೆ ಮಾಡಿದ್ರು ವಾರಸದಲ್ಲಿ ಈ ಒಂದು ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದವರು ಬೆಲರಸ್ ದೇಶದ ಮನೋವಿಜ್ಞಾನದ ವಿದ್ಯಾರ್ಥಿನಿಯಾದ ಅಲೆಕ್ಸಾಂಡ್ರೋ ಚುಚುಕೋ ಟಾಪಿಕ್ ಸಿಬಿಎಸ್ಸಿಗೆ ಸಂಬಂಧಪಟ್ಟಿದ್ದು ಸಿಬಿಎಸ್ಸಿಯ ಮಾನ್ಯತೆ ಪಡೆದ ಶಾಲೆಗಳಲ್ಲಿ ತ್ರಿಭಾಷಾ ಕಲಿಕೆ ಸೂತ್ರದ ಅಡಿಯಲ್ಲಿ ವಿದೇಶಿ ಭಾಷೆ ಕಲಿಕೆಗೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಅವಕಾಶ ಇರುವುದಿಲ್ಲ ಅಂತ ಮಾನವ ಸಂಪನ್ಮೂಲ ಸಚಿವಾಲಯ ಎಚ್ ಐ ಡಿ ಇವರು ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ನೋಡಿ ಸಂವಿಧಾನದ ಎಂಟನೇ ಪರಿಚಯದಲ್ಲಿ ಏಡ್ಸ್ಟರ್ನಲ್ಲಿ ಇಪ್ಪತ್ತೆರಡು ಭಾಷೆಗಳು ನಮಿಸಲಾಗಿದೆ ಇಪ್ಪತ್ತೆರಡು ಭಾಷೆಗಳಲ್ಲಿ ಯಾವುದಾದರೂ ಮೂರು ಭಾಷೆಗಳು ತ್ರಿಭಾಷಾ ಕಲಿಕೆ ಸೂತ್ರದ ಅಡಿಯಲ್ಲಿ ಕಲಿಬೋದು ಆದರೆ ವಿದೇಶಿ ಭಾಷೆ ನಿಮಗೆ ಕಲಿಬೇಕಾದರೆ ನೀವು ಸಪ್ರೇಟಾಗಿ ಅಂದರೆ ನಾಲ್ಕು ಅಥವಾ ಐದನೇ ಭಾಷೆಯಾಗಿ ನೀವು ಅದನ್ನು ಕಲಿಬೇಕು ಆದರೆ ತ್ರಿಭಾಷಾ ಕಲಿಕೆ ಸೂತ್ರದ ಅಡಿಯಲ್ಲಿ ವಿದೇಶಿ ಭಾಷೆಯನ್ನು ಕಲಿಕೆಗೆ ನಿಮಗೆ ಅವಕಾಶ ಇಲ್ಲ ಅಂತ ಈ ಒಂದು ಮಾಹಿತಿಯನ್ನು ಮಾನವ ಸಂಪನ್ಮೂಲ ಸಚಿವಾಲಯ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿಗೆ ಹೇಳಿದೆ ಅದೇ ರೀತಿ ಮುಂದಿನ ಶೈಕ್ಷಣಿಕ ವರ್ಷದ ಹೊತ್ತಿಗೆ ಅಂದ್ರೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಕೆಲವು ಹೊಸ ನೀತಿಗಳು ಅಂದ್ರೆ ಈ ಸಿಬಿಎಸ್ಇ ಮಾನ್ಯ ಪಡೆದ ಶಾಲೆಗಳಲ್ಲಿ ಕೆಲವು ಸುಧಾರಣೆಗಳನ್ನ ತೆಗೆದುಕೊಳ್ಳೋಸ್ಕರ ಸುಧಾರಣೆಯನ್ನ ತರದಗೋಸ್ಕರ ಒಂದು ನಿಟ್ಟಿನಲ್ಲಿ ಸ್ಪಷ್ಟ ನೀತಿಯನ್ನ ರೂಪಿಸುವ ಒಂದು ನಿರೀಕ್ಷೆ ಇದೆ ಅಂತ ಎಚ್ ಡಿ ಮಿನಿಷರ್ ಅವರು ಹೇಳಿದ್ದಾರೆ ನಾವು ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಬಗ್ಗೆ ತಿಳ್ಕೊಂಡ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಸಿ ಬಿ ಸಿ ಬಿ ಎಸ್ ಸಿ ಇದು ಒಂದು ಪಬ್ಲಿಕ್ ಮತ್ತು ಪ್ರೈವೇಟ್ ಶಾಲೆಗಳಿಗೋಸ್ಕರ ಒಂದು ಎಜುಕೇಷನಲ್ ಬೋರ್ಡ್ ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸವನ್ನು ಮಾಡುತ್ತೆ ಸಿ ಬಿ ಎಸ್ ಸಿ ಮಾನ್ಯತೆ ಪಡೆದ ಶಾಲೆಗಳಲ್ಲೂ ಶಾಲೆಗಳು ಎಲ್ಲ ಸ್ಕೂಲ್ಗಳು ಅಂದರೆ ಸಿ ಬಿ ಎಸ್ ಸಿ ಮಾನ್ಯತೆ ಪಡೆದ ಶಾಲೆಗಳು ಎನ್ ಸಿ ಐ ಟಿ ಕರಿಕುಲಮನ್ನು ಫಾಲೋ ಮಾಡಬೇಕು ಅಂದರೆ ಎನ್ ಸಿ ಐ ಟಿ ಟೆಕ್ಸ್ಟ್ ಬುಕ್ ಇದ್ದಾವೆ ಆ ಎನ್ ಸಿ ಐ ಟಿ ಟೆಕ್ಸ್ಟ್ ಬುಕ್ಗಳನ್ನು ಸಿ ಬಿ ಎಸ್ ಸಿ ಮಾನ್ಯತೆ ಪಡೆದ ಶಾಲೆಗಳು ಫಾಲೋ ಮಾಡಬೇಕಂತ ಒಂದು ರೂಲ್ ಇದೆ ನೋಡಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಕೇಂದ್ರ ಪ್ರೌಢಶಿಕ್ಷಣ ಮಂಡಿ ಇದು ಫಾರ್ಮ್ ಆಗಿದ್ದು ಹತ್ತೊಂದರ ಅರವತ್ತೆರಡರಲ್ಲಿ ಐವತ್ ನಾಲ್ಕು ವರ್ಷಗಳ ಹಿಂದೆ ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂ ದೆಹಲಿಯಲ್ಲಿ ಇದರ ಪೇರೆಂಟ್ ಆರ್ಗನೈಸೇಷನ್ ಅಂದ್ರೆ ಇದು ಯಾವ ಮಿನಿಸ್ಟರ್ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಟಾಪಿಕ್ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ಗೆ ಸಂಬಂಧಪಟ್ಟಿದ್ದು ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನ ಹದಿನಾಲ್ಕನೇ ಸಮಿತಿ ರೀಸೆಂಟ್ ಆಗಿ ನಡೀತು ಅಲ್ಲಿ ಮೂರು ಕ್ಷೇತ್ರದಲ್ಲಿ ಸಹಕಾರಗೋಸ್ಕರ ಭಾರತ ಮತ್ತು ಯುರೋಪಿಯನ್ ಎರಡು ದೇಶಗಳು ಟೈಪ್ ಅನ್ನು ಮಾಡಿಕೊಂಡಿದ್ದಾವೆ ಒಂದು ಅಗ್ರಿಮೆಂಟ್ಗೆ ಸಹಿಯನ್ನು ಹಾಕಿದವೆ ಅವು ಯಾವಂದ್ರೆ ಒಂದು ಟ್ರೇಡ್ ಇನ್ನೊಂದು ಸೆಕ್ಯೂರಿಟಿ ಸೆಕ್ಯುರಿಟಿ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಟ್ರೇಡ್ ಮತ್ತು ಸೆಕ್ಯುರಿಟಿಯಲ್ಲಿ ಸಹಕಾರಗೋಸ್ಕರ ಸ್ಥಾಂತಾನ ಮಾಡೋಕ್ಕೋಸ್ಕರ ಸಹಿಯನ್ನು ಹಾಕಲಾಗಿದೆ ಅದೇ ರೀತಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಂತಾರಾಷ್ಟ್ರೀಯ ಸೋಲಾರ್ ಒಕ್ಕೂಟ ಇದಕ್ಕೆ ಸಂಬಂಧಪಟ್ಟ ಒಂದು ಅಗ್ರಿಮೆಂಟ್ ಸಹಿತ ಮಾಡಿಕೊಳ್ಳಲಾಗಿದೆ ಈ ಒಂದು ಸಮಿತ್ ಅಲ್ಲಿ ಈ ಸಮಿತ್ ಹೇಳಲಾಗಿದ್ದು ಸಿಕ್ಸ್ ಅಕ್ಟೋಬರ್ ಎರಡ್ ಸಾವಿರದ ಹದಿನೇಳರಂದು ಓಕೆ ನೋಡಿ ನಮ್ಮ ಭಾರತ ಎರಡ್ ಸಾವಿರದ ನಾಲ್ಕರಿಂದ ಯುರೋಪಿಯನ್ ಯೂನಿಯನ್ ಜೊತೆ ಒಂದು ಪಾರ್ಟ್ನರ್ಶಿಪ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನ ಹೊಂದಿದೆ ಅದು ಎರಡ್ ಸಾವಿರದ ನಾಲ್ಕರಿಂದ ಟಾಪಿಕ್ ಯುಎಸ್ ಮತ್ತು ಸೌದಿ ಅರೇಬಿಯಾಗೆ ಸಂಬಂಧಪಟ್ಟಿದ್ದು ಯುಎಸ್ ನ ಸ್ಟೇಟ್ ಡಿಪಾರ್ಟ್ಮೆಂಟ್ ಇವರು ತಾಡ್ ಎಂಬ ಒಂದು ಆಂಟಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಸೌದಿ ಅರೇಬಿಯಾಗೆ ಸೇಲ್ ಮಾಡೋಕ್ಕೋಸ್ಕರ ಒಪ್ಪಿಗೆಯನ್ನ ನೀಡಿದರೆ ತಾಡ್ ಅಂದ್ರೆ ಟರ್ಮಿನಲ್ ಹೈ ಆಲ್ಟಿಟ್ಯೂಡ್ ಏರಿಯಾ ಡಿಫೆನ್ಸ್ ಟಾಪಿಕ್ ಮರೈನ್ ಪೊಲೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಸಂಬಂಧಪಟ್ಟಿದ್ದು ಭಾರತದ ಮೊಟ್ಟ ಮೊದಲ ಮರೈನ್ ಪೊಲೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸ್ಥಾಪನೆಗೋಸ್ಕರ ಅದರ ಶಂಕುಸ್ಥಾಪನೆಯನ್ನ ಪ್ರೈಮ್ ಮಿನಿಸ್ಟರ್ ಆದ ನರೇಂದ್ರ ಮೋದಿ ಅವರು ಗುಜರಾತ್ನ ದೇವಭೂಮಿ ದಾರ್ಕಾ ಡಿಸ್ಟಿಕ್ನಲ್ಲಿ ನೆರವೇರಿಸಿದ್ದಾರೆ ಅಂದ್ರೆ ಫೌಂಡೇಶನ್ ಸ್ಟೋನ್ ಅನ್ನ ಲೀಡ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ್ದೋಸ್ಕರ ಅಂದ್ರೆ ಗುಜರಾತ್ನ ದೇವಭೂಮಿ ದಾರ್ಕಾ ಡಿಸ್ಟ್ರಿಕ್ಟ್ ಭಾರತದ ಮೊಟ್ಟ ಮೊದಲ ಮರೈನ್ ಪೊಲೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನ ಸ್ಥಾಪನೆಗೋಸ್ಕರ ಟಾಪಿಕ್ ಆಕ್ಸಿಸ್ ಬ್ಯಾಂಕ್ಗೆ ಸಂಬಂಧಪಟ್ಟಿದ್ದು ಆಕ್ಸಿಸ್ ಬ್ಯಾಂಕ್ ಇದು ನಮ್ಮ ದೇಶದ ಮೂರನೇ ಅತಿ ದೊಡ್ಡ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಈ ಆಕ್ಸಿಸ್ ಬ್ಯಾಂಕ್ ರೀಸೆಂಟ್ ಆಗಿ ಫ್ರೀ ಚಾರ್ಜ್ ಪೇಮೆಂಟ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ನ ಅಕ್ವೈರ್ ಮಾಡಿಕೊಂಡಿದೆ ಮತ್ತು ಫ್ರೀ ಚಾರ್ಜ್ ಪೇಮೆಂಟ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ನ ಸಿಒ ಆಗಿ ಸಂಗ್ರಾಮ್ ಸಿಂಗ್ ಅವರನ್ನ ನೇಮಕ ಮಾಡಿದೆ ನೆಕ್ಸ್ಟ್ ಟಾಪಿಕ್ ಫಾರ್ಮುಲಾ ಒನ್ ಚಾಂಪಿಯನ್ಶಿಪ್ಗೆ ಸಂಬಂಧಪಟ್ಟಿದ್ದು ಲೂಯಿಸ್ ಹ್ಯಾಮಿಲ್ಟನ್ ಇವರು ಮರ್ಸಿಡಿ ತಂಡದವರು ಇವರು ಜಪಾನ್ ಗ್ರ್ಯಾಂಡ್ ಫ್ರೀ ರೇಸ್ನಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಇದು ಇವರ ನಾಲ್ಕನೇ ಬಾರಿ ವಿಶ್ವ ಚಾಂಪಿಯನ್ ಪಟ್ಟಾಂತೆ ಇದು ಇವರ ಅರವತ್ತೊಂದನೇ ಟ್ರೋಫಿ ಸೋ ನೆಂಪುಕಳ್ಳಿ ಲೂಯಿಸ್ ಹಿಮಿಲ್ಟನ್ ಇವರು ಮರ್ಸಿಡಿ ತಂಡದವರು ಇವರು ಫಾರ್ಮುಲಾ ಒನ್ ಚಾಂಪಿಯನ್ಶಿಪ್ ಅನ್ನ ಪಟ್ಟುಕೊಂಡಿದ್ದಾರೆ ಜಪಾನ್ ಗ್ರ್ಯಾಂಡ್ ರೇಸ್ ನಲ್ಲಿ ಇವರು ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ ಟಾಪಿಕ್ ಚೀನಾ ಓಪನ್ ಟೆನಿಸ್ ಟೂರ್ನಿಗೆ ಸಂಬಂಧಪಟ್ಟಿದ್ದು ಕರುಳಿನ ಕ್ರಿಸ್ಯ ಇವರು ಚೀನಾ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ ಇವರು ಸಿಮೋನೊ ಹಾಲಿಪೆಯನ್ನ ಸೋಲಿಸಿ ಈ ಒಂದು ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ ಸಿಮನ ಹಾಲೇಪಾ ಇವರು ಡಬ್ಲ್ಯೂ ಟು ರ್ಯಾಂಕ್ನಲ್ಲಿ ಅಗ್ರ ಸ್ಥಾನದಲ್ಲಿದ್ದರು ಅವರನ್ನ ಕೊರಿನ ಅವರು ಸೋಲಿಸಿ ಚೀನಾ ಓಪನ್ ಟೆನಿಸ್ ಟೂರ್ನಿಯ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಇದು ಮಹಿರ ವಿಭಾಗ ಸಿಂಗಲ್ಸ್ ವಿಭಾಗದಲ್ಲಿ ಅದೇ ರೀತಿ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ರಫೇಲ್ ನಡಲ್ ಅವರು ನಿಕ್ ಕಿರ್ಗಿಸ್ ಅನ್ನ ಸೋಲಿಸಿ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ ಅಂದ್ರೆ ಚೀನಾ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಮಹಿಳೆಯರ ಸಿಂಗಲ್ಸ್ ಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ಕೊಂಡಿದ್ದವರು ಕರುಲ್ ಗ್ರೇಸಿಯಾ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ರಫೇಲ್ ನೆಡಲ್ ಅವರು ಚೀನಾ ಓಪನ್ ಟೆನಿಸ್ ಟೂರ್ನಿಯ ಪ್ರಶಸ್ತಿಯನ್ನ ಗೆದ್ಕೊಂಡಿದ್ದಾರೆ ನೆಡಲ್ ಅವರು ವಿಶ್ವ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ ಓಕೆ ನೆಕ್ಸ್ಟ್ ಟಾಪಿಕ್ ಬ್ರೆಜಿಲ್ ಒಲಿಂಪಿಕ್ ಸಮಿತಿಯ ಮುಖ್ಯಸ್ಥರಾದ ಕಾರ್ಲೋಸ್ ನುಜುಮನ್ ಅವರ ಬಗ್ಗೆ ಇದೆ ನೋಡಿ ಎರಡ್ ಸಾವಿರದ ಹದಿನಾರರ ಅಗಸ್ಟ್ ಅಲ್ಲಿ ರಿಯೋ ಒಲಿಂಪಿಕ್ಸ್ ನಡೆದಿತ್ತು ಬ್ರೆಜಿಲ್ನ ಡಿ ಜನರಲ್ಲಿ ಅಲ್ಲಿ ಈ ಒಂದು ಎರಡ್ ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ಸ್ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಬ್ರೆಜಿಲ್ ಒಲಿಂಪಿಕ್ ಸಮಿತಿಯ ಮುಖ್ಯಸ್ಥರಾದ ಕಾರ್ಲೋಸ್ ರುಜಮಾನ ಆದರೆ ರೀಸೆಂಟ್ ಆಗಿ ಇವರ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳ ಬರ್ತಾ ಇದೆ ಹಾಗಾಗಿ ಇವರು ರಾಜೀನಾಮೆಯನ್ನ ನೀಡಿದ್ದಾರೆ ಬ್ರೆಜಿಲ್ ಒಲಿಂಪಿಕ್ ಸಮಿತಿಯ ಮುಖ್ಯಸ್ಥರ ಒಂದು ಹುದ್ದೆಗೆ ರಾಜೀನಾಮೆಯನ್ನ ಕಾರ್ಲೋಸ್ ನಿಜಮಾನ ಅವರು ನೀಡಿದ್ದಾರೆ ಟಾಪಿಕ್ ಜಪಾನ್ ಓಪನ್ ಟೆನಿಸ್ನೊಂದಿಗೆ ಸಂಬಂಧಪಟ್ಟಿದ್ದು ಡೇವಿಡ್ ಗೊಫೆನ್ ಇವರೊಬ್ಬರು ಬೆಲ್ಜಿಯಂನ ನಾಲ್ಕನೇ ಶ್ರೇಯಾಂಕದ ಆಟಗಾರ ಇವರು ಜಪಾನ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಪ್ರಶ್ನೆಯನ್ನ ಗೆದ್ದುಕೊಂಡಿದ್ದಾರೆ ಇವರು ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ಫ್ರೆಂಚ್ ನ ಆಟಗಾರರಾದ ಆದ್ರಿಯನ್ ಮನ್ನಾರಿನೋ ಅವರನ್ನ ಮಣಿಸಿ ಈ ಒಂದು ಪ್ರಶ್ನೆಯನ್ನ ಗೆದ್ದುಕೊಂಡಿದ್ದಾರೆ ಗೋಫಿನ್ ಅವರು ಈ ಓಪನ್ ಈ ಜಪಾನ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಎರಡನೇ ಬಾರಿ ಪ್ರಶ್ನೆಯನ್ನ ಗೆದ್ದುಕೊಂಡಿದ್ದಾರೆ ಓಕೆ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಗೆ ಸಂಬಂಧಪಟ್ಟಿದ್ದು ಭಾರತದ ಸಮಿಯಾ ಇಮಾದ್ ಫಾರುಕಿ ಇವರು ಏಷ್ಯನ್ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ನಲ್ಲಿ ಚಿನ್ನದ ಪದಕವನ್ನ ಗೆದ್ದುಕೊಂಡಿದ್ದಾರೆ ಇವರು ಈ ಒಂದು ಚಾಂಪಿಯನ್ಶಿಪ್ನಲ್ಲಿ ನಲ್ಲಿ ಸಿಂಗಲ್ಸ್ ಭಾಗದ ಫೈನಲ್ ಪಂದ್ಯದಲ್ಲಿ ಇಂಡೋನೇಷ್ಯಾದ ವಿದಾಜ ಸ್ಟೆಫಾನಿ ಅವರನ್ನ ಸೋಲಿಸಿ ಚಿನ್ನದ ಪದಕವನ್ನ ಗೆದ್ದುಕೊಂಡಿದ್ದಾರೆ ಇವರ ಹೆಸರು ಸಮಿಯಾ ಇಮಾದ್ ಫಾರಿಕಿ ಇವರು ಭಾರತದವರು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ವೇಳೆ ನನ್ನ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ ಹೋಗಿ ಸರ್ಚ್ ಬಾಕ್ಸ್ ನಲ್ಲಿ ಕೆಪಿಸಿ ಟ್ಯೂಟರ್ ಅಂತ ಸರ್ಚ್ ಮಾಡಿದಾಗ ನೀವು ನಿಮಗೆ ಈ ತರ ಒಂದು ಪೇಜ್ ಬರುತ್ತೆ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರ ನೀವು ಇದರ ಮುಖ್ಯ ಉದ್ದೇಶ ಏನಂದ್ರೆ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ ಮತ್ತೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದೋ ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಗೊತ್ತಾಗುತ್ತೆ ಇಮಿಡಿಯೆಟ್ ಆಗಿ ನೀವು ನೋಡ್ಬೋದು ಅದೇ ರೀತಿ ಇದರ ಪಿ ಡಿ ಎಫ್ ನಿಮಗೆ ಬೇಕಾದ್ರೆ ನೀವು ಕೆ ಸಿ ಟ್ಯೂಟರ್ ಅಂತ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಆ ಟೆಲಿಗ್ರಾಮ್ ಚಾನಲ್ ನೀವು ಚೆನ್ನಾಗಿ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಅಥವಾ ಎಟ್ ಕೆ ಪಿ ಸಿ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನೆಲ್ನ ಹೆಸರು ಮೂಡುತ್ತೆ ಮತ್ತು ನೀವು ಅಲ್ಲಿ ಜಾಯ್ನ್ ಆಗ್ಬೋದು ಸೊ ಇದರ ಲಿಂಕನ್ನು ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡೋಕ್ಕೋಸ್ಕರ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಸೊ ಅಲ್ಲಿ ಸಹಿತ ಹೋಗಿ ನೀವು ಪಿ ಪಿ ಟಿಯನ್ನು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಥ್ಯಾಂಕ್ ಯು